ಕನ್ನಡದಲ್ಲಿ ಒಬ್ಬರ ಜೀವನ ಆಧಾರಿತ ಸಿನಿಮಾ ಬಯೋಪಿಕ್ ಬರೋದೇ ಇಲ್ಲ ಎಲ್ಲ ಕನ್ನಡದ ಆಡಿಯನ್ಸ್ ತಲೆಲ್ಲೂ ಇದೊಂದು ಕಾನ್ಸ್ಟೆಂಟ್ ಕಂಪ್ಲೇಂಟ್ ಇದ್ದೇ ಇದೆ ಆದರೆ ಕೆಲವೊಂದು ನಿರ್ದೇಶಕರು ತಾವು ಕೇಳಿದಂಥ ಸತ್ಯ ಘಟನೆಗಳನ್ನು ಇಟ್ಕೊಂಡು ಅದಕ್ಕೆ ತಮ್ಮದೊಂದಷ್ಟು ಕ್ರಿಯೇಟಿವಿಟಿನ ಸೇರಿಸಿ ಒಂದೊಳ್ಳೆ ಸಿನಿಮಾನ ಮಾಡಿದರು ಆ್ಯಂಡ್ ಆ ಸಿನಿಮಾಗಳು ಸಕ್ಸಸ್ಫುಲ್ ಕೂಡ ಆದವು ಸೊ ಇವತ್ತಿನ ವಿಡಿಯೋ ಅಂಥ ಸಿನಿಮಾಗಳ ಬಗ್ಗೆ ರಿಯಾಲಿಟಿ ಪ್ಲಸ್ ಫಿಕ್ಷನ್ ಇಸ್ ಈಕ್ವಲ್ ಟು ಸಿನಿಮಾ ಏಯ್ಟ್ ಕನ್ನಡ ಮೂವೀಸ್ ವಿಚ್ ಯೂಸ್ ದಿಸ್ ಫಾರ್ಮುಲಾ ಆ್ಯಂಡ್ ಬಿಕೇಮ್ ಸಕ್ಸಸ್ಫುಲ್ ಡೆಡ್ಲಿ ಸೋಮ ಈ ಸಿನಿಮಾಗೆ ಎಷ್ಟು ಹೆಸರು ಬಂತು ಅನ್ನೋದು ನಿಮಗೂ ಗೊತ್ತಿದೆ ಈಗಲೂ ಕೂಡ ಆದಿತ್ಯ ಅವರ ಸಿನಿಮಾಗಳ ಬಗ್ಗೆ ಮಾತಾಡಿದ್ರೆ ಈ ಸಿನಿಮಾನೇ ಮೊದಲು ನೆನಪಾಗೋದು ಒಬ್ಬ ನಾರ್ಮಲ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ಹುಡ್ತಂಥ ಹುಡುಗ ಕೆಲವೊಂದು ಸಂದರ್ಭಗಳಿಂದ ಹೇಗೆ ಅಂಡರ್ವರ್ಲ್ಡ್ಗೆ ಇಳಿತಾನೆ ಆ್ಯಂಡ್ ಅದರಲ್ಲಿ ಅವನು ಹೇಗೆ ಬೆಳೀತಾನೆ ಅನ್ನೋದೇ ಸಿನಿಮಾ ನಿರ್ದೇಶಕ ರವಿ ಶ್ರೀವತ್ಸ ಅವರು ಈ ಸಿನಿಮಾನ ಮೊದಲಿಂದಾನೂ ಇದೊಂದು ಸತ್ಯ ಘಟನೆ ಆಧಾರಿತ ಸಿನಿಮಾ ಅಂತಾನೆ ಹೇಳಿದರು ಅದರ ಜೊತೆ ಒಂದು ಲವ್ ಸ್ಟೋರಿನ ಹಾಗೆ ಫ್ಯಾಮಿಲಿ ಸೆಂಟಿಮೆಂಟ್ಗಳನ್ನು ಸ್ವಲ್ಪ ಚೆನ್ನಾಗೇ ಸೇರಿಸಿದರು ಓಂ ಉಪೇಂದ್ರ ಅವರು ತಮ್ಮ ಎಲ್ಲ ಇಂಟರ್ವ್ಯೂಗಳಲ್ಲಿ ಹೇಳಿರೋ ಹಾಗೆ ಅವರು ಕೇಳಿಸ್ಕೊಂಡಂತಹ ಒಂದಷ್ಟು ಸತ್ಯ ಘಟನೆಗಳನ್ನು ಸೇರಿಸಿ ಓಮ್ ಸಿನಿಮಾದ ಆನ್ಲೈನ್ ಸ್ಟೋರಿನ ರೆಡಿ ಮಾಡಿಕೊಂಡದ್ದು ಸಾಲದಕ್ಕೆ ನಿಜವಾದ ರೌಡಿ ಶೀಟರ್ಗಳನ್ನು ಇದರಲ್ಲಿ ಆ್ಯಕ್ಟ್ ಮಾಡಿಸಿದ್ದು ನಿಮಗೆಲ್ಲ ಗೊತ್ತೇ ಇದೆ ಎಲ್ಲರಿಗೂ ಗೊತ್ತಿದ್ದ ವಿಷಯಗಳನ್ನು ಒಂದತ್ರ ಸೇರಿಸಿ ತನ್ನದೇ ಹೊಸ ಶೈಲಿಯಲ್ಲಿ ಅದನ್ನು ತೋರಿಸೋದ್ರಿಂದ ಓಂ ಬರೀ ಒಂದು ಒಳ್ಳೆ ಗ್ಯಾಂಗ್ಸ್ಟರ್ ಕಥೆ ಆಗೋದ್ಕಿಂತ ಒಂದೊಳ್ಳೆ ಸಿನಿಮಾ ಆಯಿತು ದಂಡುಪಾಳ್ಯ ಒಂದಷ್ಟು ಸಿನಿಮಾಗಳನ್ನು ನೋಡೋಕೆ ತುಂಬ ಕಷ್ಟ ಆಗುತ್ತೆ ಅದನ್ನು ನೋಡಿ ಅರಗಿಸ್ಕೊಳ್ಳೋ ಶಕ್ತಿ ನಮಗಿರಲ್ಲ ಹಾಗಂತ ಆ ಸಿನಿಮಾನೇ ಸರಿ ಇಲ್ಲ ಅನ್ನೋದು ತಪ್ಪಾಗುತ್ತೆ ಅಂಥ ಸಿನಿಮಾಗಳಲ್ಲಿ ಇದು ಒಂದು ಒಂದು ರಾ ಸಬ್ಜೆಕ್ಟ್ ಅದನ್ನು ತೀರ ಹೀಗೆ ನಡೀತಾ ಇತ್ತೇನೋ ಅನ್ನೋಷ್ಟು ರಿಯಲ್ ಆಗಿ ಶ್ರೀನಿವಾಸ ರಾಜು ಅವರು ತೋರಿಸಿದರು ಇದರ ಮುಂದಿನ ಭಾಗಗಳು ಹೇಗೆ ಇರ್ಬೋದು ಅವುಗಳ ರಿಸಲ್ಟ್ ಏನೇ ಆಗಿರ್ಬೋದು ಬಟ್ ಈ ಸಿನಿಮಾ ನಿಜವಾಗಿ ನಡೆದ ಘಟನೆಗಳನ್ನು ಕಣ್ಣಿಗೆ ಕಟ್ಟಿದ ಹಾಗೆ ಹೇಳೋದರಲ್ಲಿ ಸಕ್ಸಸ್ಫುಲ್ ಆಗಿತ್ತು ಸೈನೈಡ್ ಒನ್ ಆಫ್ ದ ಫೈನೆಸ್ಟ್ ಆಫ್ ಆಲ್ ಕನ್ನಡ ಸಿನಿಮಾಸ್ ರಾಜೀವ್ ಗಾಂಧಿಯವರ ಹತ್ಯೆ ಸುತ್ತ ಇದ್ದಂಥ ಕತೆ ಬಗ್ಗೆ ರಿಸರ್ಚ್ ಮಾಡಿ ಅದನ್ನು ಆದಷ್ಟು ಇಂಟೆಲಿಜೆಂಟಾಗಿ ಹ್ಯಾಂಡಲ್ ಮಾಡಿದ್ದು ಎ ಎಮ್ ಆರ್ ರಮೇಶ್ ಅವರು ಇದರಲ್ಲಿದ್ದ ಸ್ಟಾರ್ ಕಾಸ್ಟ್ ಪ್ರತಿಯೊಬ್ಬರ ಆ್ಯಕ್ಟಿಂಗ್ ಒಂಥರ ಇಡೀ ಸ್ಕ್ರೀನ್ ತುಂಬ ಬರೀ ಟ್ಯಾಲೆಂಟ್ನೇ ನೋಡಿದ ಹಾಗೆ ಆ್ಯಂಡ್ ಕ್ಯಾಮ್ರಾ ಆ್ಯಂಗಲ್ಸ್ ಕೂಡ ಅಲ್ಟಿಮೇಟ್ ಆಗಿದ್ವು ಕ್ರಿಟಿಕಲಿ ತುಂಬಾ ಪ್ರಶಂಸೆ ಪಡೆದಂಥ ಮೂವಿಗೆ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ಸ್ ಕೂಡ ಸಿಕ್ಕಿತ್ತು ಅಟ್ಟಹಾಸ ನನ್ನ ಪ್ರಕಾರ ವೀರಪ್ಪನ್ ಬಗ್ಗೆ ಬಂದಂಥ ಅಷ್ಟು ಸಿನಿಮಾಗಳನ್ನು ಕಂಪೇರ್ ಮಾಡಿದರೆ ಇದರ ನರೇಶನ್ ತುಂಬಾ ಸ್ಪೆಸಿಫಿಕ್ ಆಗಿತ್ತು ಇದು ಸತ್ಯಕ್ಕೆ ಹತ್ತಿರವಾಗಿತ್ತಾ ಇಲ್ವಾ ಅನ್ನೋದನ್ನು ಹೇಳೋ ಅಷ್ಟು ಸೋರ್ಸ್ ನನ್ನ ಹತ್ರ ಇಲ್ಲ ಆದರೆ ಆದಂಥ ನೈಜ ಘಟನೆಗಳನ್ನು ಸಿನಿಮಾ ರೀತಿಯಲ್ಲಿ ಹೇಳೋದರಲ್ಲಿ ಎಗೈನ್ ಎ ಎಮ್ ಆರ್ ರಮೇಶ್ ಅವರು ಸಕ್ಸಸ್ಫುಲ್ ಆಗಿದ್ದರು ಸಿನಿಮಾ ರಿಲೀಸ್ ಆಗೋಕ್ಕಿಂತ ಎರಡು ವರ್ಷ ಮುಂಚೆಯೇ ಕಿಶೋರ್ ಅವರು ವೀರಪ್ಪನ್ ಪಾತ್ರ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅನೌನ್ಸ್ ಮಾಡಿದರು ಆ್ಯಂಡ್ ಅವರ ಪರ್ಫಾಮೆನ್ಸ್ ಬಗ್ಗೆ ಹೇಳೋದೇನು ಬೇಕಾಗಿಲ್ಲ ಸೊ ಆ್ಯಸ್ ಎಕ್ಸ್ಪೆಕ್ಟೆಡ್ ಕಾಂಟ್ರವರ್ಸಿಗಳು ಎಷ್ಟೇ ಆದರೂ ರಿಲೀಸ್ ಆದ ಎರಡೂ ಭಾಷೆಗಳಲ್ಲಿ ಇದು ಒಳ್ಳೆ ರೆಸ್ಪಾನ್ಸ್ನ ಪಡ್ಕೊಳ್ತು ಆ ದಿನಗಳು ನಮ್ಮ ಜನ್ರೇಷನ್ನ ದ ಬೆಸ್ಟ್ ರಿಟರ್ನ್ ಗ್ಯಾಂಗ್ಸ್ಟರ್ ಡ್ರಾಮಾ ಅಗ್ನಿ ಶ್ರೀಧರ್ ಅವರ ದಾದಾಗಿರಿಯ ದಿನಗಳು ಅನ್ನೋ ಕಾದಂಬರಿ ಆಧಾರಿತ ಸಿನಿಮಾ ಆ ಪರ್ಫಾಮೆನ್ಸಸ್ ಏನು ಗುರು ಶರತ್ ಲೋಹಿತಾಶ್ವ ಅವರಂತೂ ಕ್ಯಾರೆಕ್ಟರ್ನ ತಿಂದು ಬಿಸಾಕಿದ್ದಾರೆ ಇನ್ನ ಆಶೀಶ್ ವಿದ್ಯಾರ್ಥಿ ಹಾಗೆ ಅತುಲ್ ಕುಲ್ಕರ್ಣಿ ಜಸ್ಟ್ ವಾವ್ ಆ್ಯಸ್ ಎ ಸಿನಿಮಾ ಇದು ಸಕ್ಸಸ್ಫುಲ್ ಆಗೋದಕ್ಕೆ ಇದರ ಆಲ್ಬಮ್ ಕೂಡ ಒಂದು ಕಾರಣ ಈಗಲೂ ಸಹ ಕೆಲವೊಂದು ಹಾಡುಗಳನ್ನು ನಾವು ಕೇಳ್ತಾನೆ ಇರ್ತೀವಿ ಇದಕ್ಕೆ ಬೆಸ್ಟ್ ಫಿಲಮ್ ಬೆಸ್ಟ್ ಡೈರೆಕ್ಟರ್ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ಮೂರು ಕ್ಯಾಟಗರಿಯಲ್ಲಿ ಕರ್ನಾಟಕ ಸ್ಟೇಟ್ ಫಿಲಮ್ ಅವಾರ್ಡ್ ಕೂಡ ಸಿಕ್ಕಿದೆ ಕೃಷ್ಣಲೀಲಾ ಈ ಸಿನಿಮಾಗೆ ಇನ್ಸ್ಪೈರ್ ಆಗಿರುವಂಥ ಕತೆ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಈವನ್ ಶಶಾಂಕ್ ಅವರು ಕೂಡ ನಿಜವಾದ ಕ್ಯಾರೆಕ್ಟರ್ಗಳನ್ನು ಸಕ್ಸಸ್ ಮೀಟ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಎಗೈನ್ ಇದರಲ್ಲಿ ಒಂದು ಕಥೆಯ ಒಂದು ಲೈನ್ನ ಇಟ್ಕೊಂಡು ಅದಕ್ಕೆ ಬೇಕಾದಂಥ ಡ್ರಾಮ್ಯಾಟಿಕ್ ಎಲಿಮೆಂಟ್ಸ್ನ ಕಮರ್ಷಿಯಲ್ ಸೀನ್ಸ್ನ ಆ್ಯಡ್ ಮಾಡಿ ಒಂದು ಕಂಪ್ಲೀಟ್ ಸಿನಿಮಾ ಥರ ಅದನ್ನು ಪ್ರೆಸೆಂಟ್ ಮಾಡಿದರು ಸಿನಿಮಾ ನೋಡಿದ ಮೇಲೆ ರವಿಚಂದ್ರನ್ ಅವರು ಇದೊಂದು ಪರ್ಫೆಕ್ಟ್ ಸಿನಿಮಾ ಅಂತ ಹೇಳಿದ್ರಂತೆ ಅವರೇ ಹೇಳಿದ ಮೇಲೆ ಇನ್ನು ನಾವೇನು ಹೇಳೋದು ಭೀಮಾ ತೀರದಲ್ಲಿ ಈ ಸಿನಿಮಾ ತನ್ನ ಕಥೆಯಿಂದ ಹೆಸರು ಮಾಡೋದಕ್ಕಿಂತ ಜಾಸ್ತಿ ಕಾಂಟ್ರವರ್ಸಿ ಮಾಡಿಕೊಂಡಿದ್ದೇ ಹೆಚ್ಚು ಆ್ಯಂಡ್ ಆ ಕಿಡಿ ಈಗಲೂ ಅಲ್ಲಲ್ಲಿ ಹತ್ಕೊಳತ್ತೆ ಬಟ್ ಅದೆಲ್ಲವನ್ನು ಬಿಟ್ಟು ಆ್ಯಸ್ ಎ ಸಿನಿಮಾ ಅಂತ ನೋಡಿದಾಗ ಇದರಲ್ಲೂ ಕೂಡ ಒಂದಷ್ಟು ಒಳ್ಳೆ ಮೂಮೆಂಟ್ಗಳಿವೆ ದುನಿಯಾ ವಿಜಯ್ ಅವರ ಪರ್ಫಾಮೆನ್ಸ್ ಕೂಡ ಅಷ್ಟೇ ಚೆನ್ನಾಗಿತ್ತು ಅಂದ್ಕೊಂಡಂತಹ ಪ್ರಶಂಸೆ ಇದಕ್ಕೆ ಸಿಗಲಿಲ್ಲ ಅಂದರೂ ಕೂಡ ಒಂದು ಸಕ್ಸಸ್ಫುಲ್ ಸಿನಿಮಾ ಆಗೋದಕ್ಕೆ ಬೇಕಿದ್ದ ಎಲ್ಲ ಅಂಶಗಳನ್ನು ಇದರಲ್ಲಿ ಸೇರಿಸಿ ಎಲ್ಲೋ ನಡೆದಂಥ ಕಥೆನ ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಡೆಫಿನೆಟ್ಲಿ ಇದರಲ್ಲಿರೋ ಒಂದಷ್ಟು ಸಿನಿಮಾಗಳಿಂದ ಇನ್ಸ್ಪೈರ್ಡ್ ಬೈ ರಿಯಲ್ ಇವೆಂಟ್ಸ್ ಅನ್ನೋದೇ ಈಗೆಲ್ಲ ಒಂದು ಜಾನರ್ ಆಗಿಬಿಟ್ಟಿದೆ ನೀವು ಬಯೋಪಿಕ್ ಅಂತ ಮಾಡೋಕ್ಕೆ ಹೋದಾಗ ನಿಮ್ಮ ಹತ್ರ ಒಂದಷ್ಟು ಕಮರ್ಷಿಯಲ್ ಎಲಿಮೆಂಟ್ಗಳನ್ನು ಸೇರಿಸೋಷ್ಟು ಸ್ವಾತಂತ್ರ್ಯ ಇರೋದಿಲ್ಲ ಬಾಲಿವುಡ್ ಅವರು ಅದನ್ನು ಮಾಡಿಬಿಡ್ತಾರೆ ಅದು ಬೇರೆ ವಿಷಯ ಸೊ ಹೊಸ ಫಿಲಮ್ ಮೇಕರ್ಸ್ ಇದರ ಬಗ್ಗೆನೂ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿದ್ರೆ ಅವರು ಸಕ್ಸಸ್ಫುಲ್ ಆಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹೊಸ ಅಪ್ಡೇಟ್ಗಳಿಗೋಸ್ಕರ ಇನ್ಸ್ಟಾಗ್ರಾಮ್ ಹಾಗೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡಿ ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೆ ಸ್ಟೇ ಸೇಫ್ ಸ್ಟೇ ಹೋಮ್ ದಿಸ್ ಈಸ್ ವರುಣ್ ಸೈನ್